ಮಾದಕ ದ್ರವ್ಯ ಸೇವನೆ ಮಾದಕ ವ್ಯಸನ ಈ ಸಮಾಜಕ್ಕೆ ಅಂಟಿಕೊಂಡಿರುವ ಕೆಟ್ಟ ರೋಗ ಈ ದುಶ್ಚಟಕ್ಕೆ ದೊಡ್ಡ ದೊಡ್ಡ ನಗರಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಅತಿ ವೃದ್ಧರು ಕೂಡ ಬಲಿಯಾಗುವ ಮೂಲಕ ಇದು ರಾಷ್ಟ್ರೀಯ ಸಮಸ್ಯೆಯಾಗಿ ತಲೆದೋರಿದೆ ಇಂತಹ ವ್ಯಸನಕ್ಕೆ ದಾಸರಾಗಿರುವ ವ್ಯಕ್ತಿಗಳಿಗೆ ಧೈರ್ಯವನ್ನ ತುಂಬಿ ಮನಪರಿವರ್ತನೆ ಮಾಡಬೇಕು ಎಂದು ಆಳ್ವಾಸ್ನ ಪ್ರಕೃತಿ ಯೋಗ ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ದೀಕ್ಷಾ ಶಣೈ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಅವರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಧರ್ಮಸ್ಥಳ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಪುತ್ತಿಗೆ ವಲಯ ಹಾಗೂ ರೋಟರಿ ಕ್ಲಬ್ ಆಫ್ ಮೂಡಬಿದ್ರೆ ಟೆಂಪಲ್ ಟೌನ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಂಗಬೆಟ್ಟುವಲ್ಲಿ ನಡೆದ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದರು ಹಾಗಾಗಿ ಇದೊಂದು ಪ್ರಶ್ನೆ ನಮಗೆ ಯಾವತ್ತು ಕಾಣ್ತಾ ಇರ್ತದೆ ಇದಕ್ಕೆ ಕೊನೆ ಯಾವಾಗ ರೋಗಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಮನುಷ್ಯರ ಚಿಂತನೆಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಮಾನವ ತನ್ನ ಒಳ್ಳೆ ದಿನಗಳನ್ನು ಕಳೆದುಕೊಳ್ತಾ ಇದ್ದಾನೆ ತನ್ನನ್ನು ತಾನು ಕೆಟ್ಟ ಕೋಪಕ್ಕೆ ಬಲಿ ಕೊಡ್ತಾ ಇದ್ದಾನೆ ಇದಕ್ಕೆಲ್ಲ ಕೊನೆ ಉಂಟಾ ನೀವು ಸ್ಟ್ರಾಂಗ್ ಆಗಿದ್ರೆ ಇದಕ್ಕೆ ಖಂಡಿತ ಒಂದು ಕೊನೆಯನ್ನು ಹಾಕಿ ಸೊ ವಿಶಾಲ ಅರ್ಥದಲ್ಲಿ ಹೇಳುವುದಾದರೆ ಡ್ರಗ್ ಒಂದು ಜೀವಿಯ ಶರೀರದಲ್ಲಿ ಲೀನಗೊಂಡಾದಾಗ ಸಹಜ ಶಾರೀರಿಕ ಕ್ರಿಯೆಯನ್ನು ಮಾರ್ಪಡಿಸುವ ಯಾವುದೇ ಒಂದು ವಸ್ತು ಡ್ರಗ್ ಎಕ್ಸಾಂಪಲ್ ಒಂದು ಮಾತ್ರ ತಗೊಳ್ತೀವಿ ಪ್ಯಾರಾಸಿಟಮಾಲ್ ನಿಮಗೆ ಕಂಡ್ರೆ ಯಾರಾದ್ರೂ ಇಂಥ ವ್ಯಕ್ತಿಗಳು ನಿಮ್ಮಲ್ಲಿ ಕಂಡು ಬಂದ್ರೆ ಅವರಿಗೆ ಫಸ್ಟ್ ಗೆ ನೀವು ಹೈಡ್ರೆಟಲ್ ತುಂಬೇಕು ಯು ಪ್ರಾಬ್ಲಮ್ಸ್ ಕಾಮನ್ ಯಾರಿಗೆ ಪ್ರಾಬ್ಲಮ್ ಇಲ್ಲ ಯಾರು ಅತೀ ಸಂತೋಷವಾಗಿದ್ದಾರೆ ಯಾರಿಲ್ಲ ಅಂದ್ರೆ ಎಲ್ಲರಿಗೂ ಅವ್ರದ್ದು ಒಂದು ಪ್ರಾಬ್ಲಮ್ ಇರ್ತದೆ ಫಾರ್ ಎವ್ರಿ ಪ್ರಾಬ್ಲಮ್ ದರ್ ಇಸ್ ಅ ಸೊಲ್ಯೂಷನ್ ಅಂತ ಹೇಳಿ ಅವರನ್ನು ಪ್ರೋತ್ಸಾಹ ನೀಡಿ ಅವರಿಗೆ ಈ ದುಶ್ಚಟದಿಂದ ಹೊರಗಡೆ ಬರಲಿಕ್ಕೆ ನೀವು ಸಹಾಯ ಮಾಡಬೇಕು ಪುನರ್ವಸತಿ ಕೇಂದ್ರ ಸರ್ ಹೇಳಿದ ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಡೆಯಿಂದ ನಡೆಯುವಂತಹ ಒಂದು ಸಂಘ ಆಗಿರ್ಬೋದು ಇಲ್ಲಾಂದ್ರೆ ಕೇಂದ್ರ ಆಗಿರ್ಬೋದು ಅಲ್ಲೆಲ್ಲ ಹೋಗಿ ಸೇರಿಸೋದ್ರಿಂದ ಪರಸ್ಪರ ಮಾತಾಡೋದ್ರಿಂದ ಅವರಿಗೆ ಕೆಲವೊಂದು ಟ್ರೀಟ್ಮೆಂಟ್ಸ್ ಕೊಡೋದ್ರಿಂದ ಕೂಡ ಈ ಅಡಿಕ್ಷನ್ ಇಂದ ಹೊರಗಡೆ ಬರ್ತದೆ ರೋಟರಿ ಕ್ಲಬ್ ಆಫ್ ಮೂಡಬಿದ್ರೆ ಟೆಂಪಲ್ ಟೌನ್ನ ಕಾರ್ಯಕ್ರಮ ಸಂಯೋಜಕ ಹರೀಶ್ ಎಂಕಿ ಅವರು ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳ ಮನಸ್ಸು ಹಸಿಗೋಡಿಯಂತೆ ಅದಕ್ಕೆ ಏನು ಬಿಸಾಡಿದ್ರೂ ಅದು ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗತಿರಿ ಎಂದರು ಅದು ಕಾನೂನಿನಲ್ಲಿ ಇದೆ ನೀವು ಯಾವುದೇ ಅಂಗಡಿಗೆ ಹೋಗಿ ಕೇಳಿದ್ರೆ ನಮಗೆ ಸಿಗುತ್ತೆ ಆ ಕಾನೂನಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ 18 ವರ್ಷದ ಒಳಗಿನ ಮಕ್ಕಳಿಗೆ ನೀವು ಕೊಡಬಹುದು ಅಂತ ಹೇಳಿ ಇವತ್ತು ನಮ್ಮ ಆಡಳಿತದಲ್ಲಿ ಎಷ್ಟು ಲೋಪದೋಷಗಳಾಗಿದೆ ಅಂದ್ರೆ ಕಳೆದ 75 ವರ್ಷಗಳಲ್ಲಿ ತಾಯಿಗಳು ಈ ಅಭ್ಯಾಸ ಇದ್ರೆ ಮಕ್ಕಳು ಬೆಳೆಸ್ಕೊಳ್ತಾರೆ ಯಾವಾಗ ನಮಗೆ ಹೇಳ್ತಕ್ಕಂತ ನೈತಿಕ ಹಕ್ಕು ಬರುತ್ತೆ ಅಂತ ಹೇಳಿದ್ರೆ ನಾನು ಸಿಗರೇಟ್ ಸೇರ್ತಕ್ಕಂಥವನು ನೀವು ಬೀಡಿ ಸೇರ್ತಕ್ಕಂಥ ಹುಡುಗನಿಗೆ ಸೇರ್ಬೇಡ ಅಂತ ಹೇಳ್ತಕ್ಕಂಥ ನೈತಿಕ ಹಕ್ಕು ಯಾವಾಗ ಬರುತ್ತಂದ್ರೆ ನಾನು ಸಿಗರೇಟ್ ಸೇರುವುದನ್ನು ನಿಲ್ಲಿಸ್ಬೇಕು ನಮ್ಮ ಆಡಳಿತವನ್ನು ಮಾಡತಕ್ಕಂಥವ್ರು ನಾವು ನಿಮಗೆ ಬುದ್ಧಿವಾದ ಹೇಳ್ತಕ್ಕಂಥ ಎಲ್ಲರೂ ಕೂಡ ಈ ದುಶ್ಚಟಗಳಲ್ಲಿ ನಾವು ಬಲಿಯಾಗಿದ್ದೀವಿ ಅದು ನಾವು ನಿಮಗೆ ಹೇಳಲಿಕ್ಕೆ ಹೋದಾಗ ನಮ್ಮ ಎಲ್ಲೊಂದು ಕಡೆಯನ್ನು ನೋಡಿ ಕಾಲೇಜಿನ ಪ್ರಾಂಶುಪಾಲ ಚಂದ್ರು ಎಂಎನ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕರ್ನಾಟಕ ಜನಜಾಗೃತಿ ವೇದಿಕೆಯ ಸದಸ್ಯ ದಿನೇಶ ಆನಡ್ಕ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯಿನಿ ವೀಣಾ ಲೊಲಿಟಾ ಪಾಯಸ್ ರೋಟರಿ ಕ್ಲಬ್ ಆಫ್ ಮೂಡಬಿದ್ರೆಯ ಟೆಂಪಲ್ ಟೌನ್ನ ಕಾರ್ಯದರ್ಶಿ ಡಾಕ್ಟರ್ ಅಮರ್ದೀಪ್ ಶಂಕರ್ ಕೋಟ್ಯನ್ ವಿಠಲ್ ಉಪಸ್ಥಿತರಿದ್ದರು ಪ್ರೇಮಶ್ರೀ ವಿಫೋ ನ್ಯೂಸ್ ಮೂಡಬಿದ್ರೆ